ಸಂಸತ್ ಪ್ರಜ್ವಲ್ ರೇವಡ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿ ಪಾಟೀಲ್ ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ರೆ ಒಂದು ಪಕ್ಷ ವಿಷಯ ಮುಂಚೆನೆ ಗೊತ್ತಿದ್ರೆ ಈ ಮೈತ್ರಿಯ ಅವಶ್ಯಕತೆಯೇ ಇರ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದಂಥ ಮಾಜಿ ಸಚಿವ ಸಿಸಿ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ರೆ, ಇನ್ನು SIT ತನಿಖೆ ಪೂರ್ಣವಾಗಲಿ, ಸತ್ಯ ಹೊರಬರಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಸಿಸಿ ಪಾಟೀಲ್ ಹೇಳಿದ್ದಾರೆ. ತಪ್ಪು ಅನ್ನೋದಾಗಿತ್ತು ಅನ್ನೋದಾದರೆ ಶಿಕ್ಷೆಯಾಗಲಿ, BJPಗೆ ಇದ್ಯಾವುದು ಕೂಡ ಪರಿಣಾಮ ಬೀರೋದಿಲ್ಲ, ಇಂಥ ಘಟನೆ ಆಗಬಾರ್ದಿತ್ತು, ಆಗಿಬಿಟ್ಟಿದೆ ಅನ್ನುವಂಥ ನೋವಿದೆ. ದೇಶದ ಮಾಜಿ ಪ್ರಧಾನಿ ಈ ವಯಸ್ಸಿನಲ್ಲಿ ಈ ರೀತಿಯ ಯಾತನೆ ಅನುಭವಿಸುವುದು ಬಹಳ ನೋವನ್ನು ತರ್ತಿದೆ ಅನ್ನೋದು ಸಿಸಿ ಪಾಟೀಲ್ ಹೇಳಿಕೆ. ಆದರೆ ಈ ಪ್ರಕರಣಕ್ಕೂ BJPಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಸಿಸಿ ಪಾಟೀಲ್ ಹೇಳಿದ್ದಾರೆ. ಕಾಂಗ್ರೆಸ್ ಸಪೋರ್ಟ್ ಮಾಡಿ ಗೆಲ್ಲಿಸಿದಾಗ ಆಗಿದ್ದ ಪ್ರಕರಣ ಅದು, ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್, ಕಾಂಗ್ರೆಸ್ನ ಹೊಣೆಗಾರಿಕೆ ಇದು ಅಂತ ಸಿಸಿ ಪಾಟೀಲ್ ಹೇಳಿದ್ದಾರೆ. ಗುರುತಿದ್ರೆ ಮೈತ್ರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರ್ತಿದ್ದಿಲ್ಲ, ಗುರುತಿದ್ರೆ ಮೈತ್ರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರ್ತಿದ್ದಿಲ್ಲ. ಪ್ರಜ್ವಲ್ ರೇವಣ್ಣ ಅಂತ ಸಾಕು, ಅದು ವೈಯಕ್ತಿಕ ವಿಚಾರ, ಅದ್ರ ಭಾಳ ಎಳೆಯಕ್ಕೆ ಹೋಗ್ಬೇಡ್ರಿ. ತಪ್ಪು ಆಗಿದ್ರೆ ಅವ್ರ ಮ್ಯಾಗೆ ಶಿಕ್ಷೆ ಆಗಲಿ. ಕುಮಾರಸ್ವಾಮಿ ಅವ್ರು ಹೇಳ ರೂಪದಿಂದ ಅವ್ರು ನೀರು ಕುಡಿತಾರಂತೇಳಿ, ಇದರಿಂದ ಅದು ಹೊರಗೆ ಬರ್ಬೇಕಾದ್ರೆ ಯಾರ ಕೈವಾಡ ಐತಿ, ಆ ಡ್ರೈವರನ್ನು ಪರದೇಶಕ್ಕೆ ಕಳಿಸ್ತವ್ರು ಯಾರು, ಹಲವಾರು ವಿಷಯಗಳಾದವು. ವೈಯಕ್ತಿಕ ತೇಜೋವಧೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಆಳವಾಗಿ ಹೋಗೋದು ಬೇಡ. SIT ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆಂದರೆ SIT ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಅಪರಾಧ ಮಾಡ್ಯಾರ ಅದನ್ನು ಹೊರಗೆ ತಂದು ತಪ್ಪಿತಸ್ಥರಿಗೆ ಅವ ತಪ್ಪು ಮಾಡಿದರೆ ಅವಗೂ ಶಿಕ್ಷೆ ಆಗಲಿ. CD ಬಿಡುಗಡೆ ಮಾಡೋಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಾರ ಅವ್ರಿಗೂ ಶಿಕ್ಷೆ ಆಗಲಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ನಂಬಿಕೆ ಐತಿ, ನಾವು ಅದರ ಪ್ರಕಾರ ನಡ್ಕೊತೀವಿ. ಗುರುತಿದ್ರೆ ಮೈತ್ರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರ್ತಿದ್ದಿಲ್ಲ, ಗುರುತಿದ್ರೆ ಮೈತ್ರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರ್ತಿದ್ದಿಲ್ಲ. ಪ್ರಜ್ವಲ್ ರೇವಣ್ಣ ಅಂತ ಸಾಕು, ಅದು ವೈಯಕ್ತಿಕ ವಿಚಾರ, ಅದ್ರ ಭಾಳ ಎಳೆಯಕ್ಕೆ ಹೋಗ್ಬೇಡ್ರಿ. ತಪ್ಪು ಆಗಿದ್ರೆ ಅವ್ರ ಮ್ಯಾಗೆ ಶಿಕ್ಷೆ ಆಗಲಿ. ಕುಮಾರಸ್ವಾಮಿ ಅವರು ಹೇಳ ರೂಪದಿಂದ ಅವ್ರು ನೀರು ಕುಡಿತಾರೆ ಅಂತೇಳಿ, ಇದರಿಂದ ಅದು ಹೊರಗೆ ಬರ್ಬೇಕಾದ್ರೆ ಯಾರ ಕೈವಾಡ ಐತಿ, ಆ ಡ್ರೈವರನ್ನು ಪರದೇಶಕ್ಕೆ ಕಳಿಸ್ತವ್ರು ಯಾರು, ಹಲವಾರು ವಿಷಯಗಳಾದವು. ವೈಯಕ್ತಿಕ ತೇಜೋವಧೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಆಳವಾಗಿ ಹೋಗೋದು ಬೇಡ. SIT ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆಂದರೆ SIT ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಅಪರಾಧ ಮಾಡ್ಯಾರ ಅದನ್ನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, JioTV 1334, UDigital 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.